ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ವತಿಯಿಂದ ಸರ್ಕಾರದ ಅವೈಜ್ಞಾನಿಕ ಆಸ್ತಿ ತೆರಿಗೆ ಹೆಚ್ಚಳವನ್ನು ಪುನರ್ ವಿಮರ್ಶಿಸುವಂತೆ ಪಾಲಿಕೆಯ ಸಾಮಾನ್ಯ ಸಭೆಯ ವೇಳೆ ಪ್ರತಿಭಟನೆಯ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಸಂತ್ ಕುಮಾರ್, ಅಶೋಕ್ ಸೇರಿದಂತೆ ಇನ್ನಿತರರು ಇದ್ದರು. ಸರ್, ಇಷ್ಟು ದೊಡ್ಡದು ಸೈಟ್, ಇಷ್ಟು ಮಧ್ಯೆ ಮಳೆ, ನಾವು ಹೆಂಗೆ ವ್ಯಂಗ್ ಮಾಡಿ ರಾಮನಿಗೆ ತುಳಸಿ ಬೆಳೆಸಲ್ಬೇಡವಾ? ಹನುಮಂತನ ತುಳಸಿ ಆಯ್ತು, ಈಗ ಧಾರ್ಮಿಕವಾಗಿ ಬರೋಣ. ನಿಮ್ದು ಪತ್ರ ಚಳುವಳಿಗೂ ಕೂಡ ಧನ್ಯವಾದಗಳು. ಶಿವಮೊಗ್ಗ ನಗರದ ಎಲ್ಲ ಮಹಾನಗರ ಪಾಲಿಕೆಯ ಎಲ್ಲ ಪಾಲಿಕೆ ಸದಸ್ಯರುಗಳಿಗೆ ಇವತ್ತು ಮನವಿ ಮಾಡಿಕೊಂಡಿದ್ದೀವಿ, ಮೇಯರಿಗೆ ಮನವಿ ಮಾಡಿಕೊಂಡಿದ್ದೀವಿ, ವಿರೋಧ ಪಕ್ಷದ ನಾಯಕರುಗಳಿಗೆ, ವಿರೋಧ ಪಕ್ಷದ ಸದಸ್ಯರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಎಸ್ಆರ್ ಆಧಾರಿತವಾಗಿರ್ತಕ್ಕಂಥ ಆಸ್ತಿ ತೆರಿಗೆ ಪದ್ಧತಿಯನ್ನು ವಾಪಸ್ ಬಿಡೋದಕ್ಕೆ ಇವತ್ತು ತೀರ್ಮಾನ ಆಗಬೇಕು. ಸರ್ಕಾರಕ್ಕೆ ಈ ತೀರ್ಮಾನವನ್ನು ಕಳಿಸ್ಕೊಡ್ಬೇಕು. ಹಾಗೆ 14-20-21 15% ಹೆಚ್ಚಳ ಏನು ಮಾಡಿದರೆ ಅದು ವಾಪಸ್ ತೆಗೆದುಕೊಳ್ಬೇಕು. 21-22 50% ರಿಯಾಯಿತಿ ಕೊಡಬೇಕು. ಒಂದು ವರ್ಷದಿಂದ ಸಂಕಷ್ಟ ಇದೆ ನಮಗೆ, ಆರ್ಥಿಕ ಸಂಕಷ್ಟ ಇದೆ, ಉದ್ಯಮ ಕಳ್ಕೊಂಡಿದ್ದೀವಿ, ಉದ್ಯೋಗ ಕಳ್ಕೊಂಡಿದ್ದೀವಿ, ಬದುಕು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿದ್ದೀವಿ. ಇವತ್ತು ಸಾಲ ಮಾಡಿ ಬದುಕೋ ರೀತಿಯಲ್ಲಿದೆ. ತೆರಿಗೆಯಲ್ಲಿ ಒಂದು ರಿಯಾಯಿತಿಯನ್ನು ಏನು ಆಂಧ್ರ ಕೊಟ್ಟಿದೆ, ತಮಿಳ್ನಾಡು ಕೊಟ್ಟಿದೆ, ತೆಲಂಗಾಣ ಕೊಟ್ಟಿದೆ, ಗುಜರಾತ್ ಕೊಟ್ಟಿದೆ, ಈ ಥರ ಬೇರೆ ಬೇರೆ ರಾಜ್ಯಗಳು ಕೊಟ್ಟ ರೀತಿಯಲ್ಲಿ ಇಲ್ಲೂ ವಿನಾಯಿತಿ ಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ಈ ರೆಸೊಲ್ಯೂಷನ್ ಎಲ್ಲ ಮನವಿಯನ್ನು ರೆಸೊಲ್ಯೂಷನ್ ಮೂಲಕ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ವಿನಂತಿಯನ್ನು ಇವತ್ತು ಮಾಡಿಕೊಟ್ಟಿದ್ದೀವಿ.